ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಒಳ್ಳೆಯ ರೀತಿ ಪ್ರಶ್ನೆನ ಹೆಂಗೆ ಕೇಳೋದು ಅದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಒಂದು ಹೊಸ ಭಾಷೆನ ನಾವು ಯಾವಾಗ ಉಪಯೋಗಿಸ್ತೀವಿ? ಸಡನ್ನ ಕ್ಯಾಶುವಲ್ ಆಗಿ ಎಲ್ಲರ ಜೊತೆ ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವ? ಖಂಡಿತ ಇಲ್ಲ. ನಾವು ನಮಗೆ ಗೊತ್ತಿರೋ ಭಾಷೆ ಬೇರೆಯವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅವರನ್ನು ಏನಾದ್ರು ಒಂದು ವಿಷಯದ ಬಗ್ಗೆ ಪ್ರಶ್ನೆ ಕೇಳೋಕ್ಕೆ ಅಥವಾ ಅವರು ಬೇರೆ ಭಾಷೆಯಲ್ಲಿ ನಮಗೆ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಕೊಡೋಕ್ಕೆ ಹೊಸ ಭಾಷೆನ ಉಪಯೋಗಿಸ್ತೀವಿ ಅಲ್ವಾ? ಸೊ ನೀವು ಒಳ್ಳೆ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ, ಹಾಗೂ ಒಳ್ಳೆ ರೀತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅವಾಗ ನೀವು ಆ ಭಾಷೆಯಲ್ಲಿ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಇಟ್ಕೊಂಡಿದ್ದೀರಾ, ನಿಮಗೆ ವ್ಯವಹಾರ ಜ್ಞಾನ ಇದೆ ಆ ಭಾಷೆಯಲ್ಲಿ ಅಂತ ಪ್ರೂವ್ ಆಗುತ್ತೆ. ಕರೆಕ್ಟ್ ತಾನೆ? ಈಗ ವೀಕ್ಷಕರೇ, ನೀವು ಕನ್ನಡದಲ್ಲಿ ಸಖತ್ತಾಗಿ ಪ್ರಶ್ನೆಗಳನ್ನ ಕೇಳ್ತೀರ. ಭಾರತೀಯ ಭಾಷೆಗಳಲ್ಲಿ ನಾವು ಚೆನ್ನಾಗಿ ಪ್ರಶ್ನೆ ಕೇಳ್ತೀವಿ, ಬೇಗ ಬೇಗ ಅದಕ್ಕೆ ಉತ್ತರ ಕೂಡ ಹೇಳ್ತೀವಿ. ಆದರೆ ಈಗಿನ ಕಾಲದಲ್ಲಿ ಕಾಂಟೆಂಪ್ರರಿ ಕಾರ್ಪೊರೇಟ್ ಕಮ್ಯುನಿಕೇಷನ್ ನಾರ್ಮ್ಸ್ ಪ್ರಕಾರ ಪ್ರಶ್ನೆ ಕೇಳೋ ವಿಧಾನ ಇದೆ, ಅದನ್ನು ನಾವು ಸರಿಯಾಗಿ ಕೇಳಬೇಕು. ಕೆಲವು ಸತಿ ನಾವು ಕರೆಕ್ಟಾಗಿ ಕೇಳಿದ ಪ್ರಶ್ನೆ ಕೂಡ ಗ್ರಾಮರಲ್ಲಿ ತಪ್ಪಾಗತ್ತೆ. ಉದಾಹರಣೆಗೆ, ರವಿ ಇಸ್ ಯುವರ್ ಬ್ರದರ್, ಯು ವಿಲ್ ಕಮ್ ಫಾರ್ ಲಂಚ್, ಯು ವಿಲ್ ಫಿನಿಶ್ ಇಟ್ ಬೈ ಮಂಡೇ ಅಂತ ಕೇಳಿದ್ರೆ ತಪ್ಪು. ಯಾಕಂದರೆ ಇಂಟರ್ನ್ಯಾಷನಲಿ ಕೆಲವರು ಯು ವಿಲ್ ಫಿನಿಶ್ ಇಟ್ ಬೈ ಮಂಡೇ ಅಂತ ಕೇಳಿದ್ರೆ ಬೇಜಾರು ಮಾಡಿಕೊಳ್ತಾರೆ. ಏನಯ್ಯ, ಇವ್ರು ಯಾಕೆ ನನಗೆ ಟೈಮೇ ಕೊಡ್ತಾ ಇಲ್ಲ, ಒತ್ತಾಯ ಮಾಡ್ತಾ ಇದ್ದಾರೆ ನೀವು ಮಂಡೇ ಒಳಗಡೆ ಮುಗಿಸ್ಬೇಕು ಅಂತ. ಯು ವಿಲ್ ಕಮ್ ವಿತ್ ಮೀ ಫಾರ್ ಲಂಚ್, ಯು ವಿಲ್ ಹ್ಯಾವ್ ಕಾಫಿ, ಯು ವಿಲ್ ಹ್ಯಾವ್ ಕಾಫಿ ವಿತ್ ಮೀ ಅಂದಾಗ ಯೋಚನೆ ಮಾಡ್ತಾರೆ, ಇವ್ರು ಯಾಕೆ ನನ್ನನ್ನು ಫೋರ್ಸ್ ಮಾಡ್ತೀಯಾರೆ ಕಾಫಿ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ? ಅರೆ, ನನಗಿಷ್ಟ ಆದಾಗ ನಾನು ಮಾಡ್ತೀನಿ, ಇವ್ರು ಯಾಕೆ ನನಗೆ ಇಲ್ಲ ಇಲ್ಲ ನೀವು ನನ್ನ ಜೊತೆ ಕಾಫಿ ಕುಡೀರಿ ಊಟ ಮಾಡಿ ಅಂತಿದ್ದಾರೆ ಅಂತ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ನೀವು ಆ ಪ್ರಶ್ನೆನ ಬರೆದುಬಿಟ್ಟು ನೋಡಿ, ರವಿ ಈಸ್ ಯುವರ್ ಬ್ರದರ್, ರವಿ ಈಸ್ ಯುವರ್ ಬ್ರದರ್, ಇದನ್ನು ನಾವು ಟೋನಲ್ಲಿ ಪ್ರಶ್ನೆ ಮಾಡ್ತೀವಿ. ಇದನ್ನ ಕ್ವೆಶ್ಚನ್ ಮಾರ್ಕ್ ಹಾಕ್ದಲ್ಲೇ ನೋಡಿ, ರವಿ ಈಸ್ ಯುವರ್ ಬ್ರದರ್. ಈಗ ನಾನು ಟೋನಲ್ಲಿ ಪ್ರಶ್ನೆ ಆಯ್ತದು, ನಾನು ಇವಾಗ ಡೈರೆಕ್ಟ್ ಆಗಿ ರವಿ ಈಸ್ ಯುವರ್ ಬ್ರದರ್, ಇಟ್ಸ್ ಎ ಸ್ಟೇಟ್ಮೆಂಟ್, ಒಂದು ಬಹಳ ಸಿಂಪಲ್ ಸ್ಟೇಟ್ಮೆಂಟ್. ರವಿ ಈಸ್ ಯುವರ್ ಬ್ರದರ್, ರಾಧಾ ಈಸ್ ಯುವರ್ ಸಿಸ್ಟರ್ ಆಗೋಯ್ತಷ್ಟೇ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಪ್ರಶ್ನಾರ್ಥಮಕ ರೂಪದಲ್ಲಿ ಈ ವಾಕ್ಯ ಇಲ್ಲ. ಸೊ ಈಸ್ ರವಿ ಯುವರ್ ಬ್ರದರ್ ಕ್ರಿಯಾಪದನ ಇಲ್ಲಿ ಹಾಕಿ, ಇಲ್ಲ ಅಂದ್ರೆ ಡಬ್ಲ್ಯೂ ಎಚ್ ಫಾರ್ಮ್ಯಾಟ್ ಅಲ್ಲಿ ಬಂದಾಗ ಯು ವಿಲ್ ಗೋ ಅಟ್ 5:30 ಅಂತ ಬಂದಾಗ ಅದ್ರ ಬದಲು ವಾಟ್ ಟೈಮ್ ವಿಲ್ ಯು ಗೋ, ಇಲ್ಲ ಅಂದ್ರೆ ಆರ್ ಯು ಗೋಯಿಂಗ್ ಎಟ್ 5:30 ಹಂಗ ಕೇಳಿ. ಗೊತ್ತಾಯ್ತಾ ನಿಮ್ಗೆ? ಇಲ್ಲಿ ಈಸ್ ರವಿ ಯುವರ್ ಬ್ರದರ್ ಇದನ್ನ ನಾನು ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಭಾರತೀಯ ಭಾಷೆಗಳಲ್ಲಿ ನಾನು ನಿಮ್ಗೆ ಮುಂಚೆ ತೋರಿಸ್ಕೊಟ್ಟಿದ್ದೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಸಹಜವಾಗಿ ಒಟ್ಟಿಗೆ ಬರುತ್ತೆ, ಯೋಚನೆ ಇಲ್ಲದಲ್ಲೇ ನೀವು ಮಾತಾಡಿದಾಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಟ್ಟಿಗೆ ಬರುತ್ತೆ, ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ. ಕರೆಕ್ಟಾ? ಇಂಗ್ಲಿಷ್ನಲ್ಲಿ ವರ್ಬ್ ಮೂಮೆಂಟ್ ನೋಡಿ, ವರ್ಬ್ ಮಧ್ಯ ಬರುತ್ತೆ. ರವಿ ಆಫೀಸ್ಗೆ ಹೋಗ್ತಾ ಇದ್ದಾನೆ, ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್. ಪ್ರಶ್ನೆಯಲ್ಲಿ ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್ ಅನ್ಬೇಡಿ, ಅದ್ರ ಬದಲು ಈಸ್ ರವಿ ಗೋಯಿಂಗ್ ಟು ದಿ ಆಫೀಸ್. ಈಸ್ ರವಿ ಇಲ್ಲೊಂದು ಕ್ರಿಯಾಪದ ಬರುತ್ತೆ, ಗೋಯಿಂಗ್ ಟು ದಿ ಆಫೀಸ್ ಈ ಕ್ರಿಯಾಪದ ಬಿಟ್ಬಿಡಿ, ಈ ಕ್ರಿಯಾಪದ ಇಲ್ಲಿ ಮೂಮೆಂಟ್ ಆಗ್ಬೇಕು. ಗೊತ್ತಾಯ್ತಾ? ರವಿ ಆಫೀಸ್ಗೆ ಹೋಗ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್. ರವಿ ಇಂಗ್ಲಿಷ್ನಲ್ಲಿ ನಾವು ಹೇಳ್ತಾ ಇದ್ದೀವಿ, ಈಸ್ ಕಾಲ ತೋರಿಸುತ್ತೆ, ಗೋಯಿಂಗ್ ಕೆಲಸ ತೋರಿಸುತ್ತೆ ಆಫೀಸ್. ಈಸ್ ರವಿ ಗೋಯಿಂಗ್ ಟು ದಿ ಆಫೀಸ್, ಈಸ್ ರವಿ ನೋಡಿ ಕ್ರಿಯಾಪದ ಇಲ್ಲಿ ಬರುತ್ತೆ. ರವಿ ಆಫೀಸ್ಗೆ ಹೋಗ್ತಾ ಇದ್ದಾನಾ? ಇಲ್ಲ ಸರ್, ಆ ಥರ ಯಾಕೆ ಕೇಳಬೇಕು? ಹಿಂಗೆ ಕೇಳ್ತೀನಿ ನಾನು, ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್ ಅಂತಾನೆ ಕೇಳಬೇಕು, ಹಂಗೆ ಆಗಲ್ವ ಅಂದರೆ ಖಂಡಿತ ಆಗತ್ತೆ. ಆದರೆ ಏನು ಮಾಡಬೇಕು ಗೊತ್ತಾ? ಸಬ್ಜೆಕ್ಟ್ನ ಮೇಂಟೈನ್ ಮಾಡಿ, ಎಸ್ ವಿ ಯು ಇದನ್ನು ಇಲ್ಲಿ ಬರೀವಿ. ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್, ಗೊತ್ತಾಯ್ತಾ? ಇಲ್ಲಿ ಈಸ್ ಬಂದರೆ ಇಲ್ಲಿ ಈಸ್ ನಾಟ್ ಹಾಕಿ, ಇಲ್ಲಿ ಪ್ಲಸ್ ಬಂದರೆ ಇಲ್ಲಿ ಮೈನಸ್ ಹಾಕಿ ಕ್ರಿಯಾಪದ. ರವಿ ಈಸ್ ಗೋಯಿಂಗ್ ಟು ದಿ ಆಫೀಸ್, ಇಸ್ಂಟ್ ಹೀ, ಗೊತ್ತಾಯ್ತಾ? ಮತ್ತು ಅದೇ ಸಬ್ಜೆಕ್ಟ್. ರಾಧಾ ಇಸ್ ನಾಟ್ ವರ್ಕಿಂಗ್ ಟುಡೇ, ರಾಧಾ ಇವತ್ತು ಕೆಲಸ ಮಾಡ್ತಿಲ್ಲ, ಕಾಂಪ್ಲಿಮೆಂಟ್ ಆಯಿತು ಟುಡೇ, ರಾಧಾ ಇಸ್ ನಾಟ್ ವರ್ಕಿಂಗ್ ಟುಡೇ. ಇಲ್ಲಿ ನೆಗೆಟಿವ್ ಬಂತು, ಸೊ ಇಲ್ಲಿ ಪಾಸಿಟಿವ್ ಹಾಕಿ. ರಾಧಾ ಇಸ್ ನಾಟ್ ವರ್ಕಿಂಗ್ ಟುಡೇ, ಇಶಿ. ರಾಧಾ ಇಸ್ಂಟ್ ವರ್ಕಿಂಗ್ ಟುಡೇ, ಇಶಿ.